ಮನುಷ್ಯನಿಗೆ ಯಾವುದೇ ವಿಷಯದಲ್ಲಿ ಒಂದು ಶಿಸ್ತು ಡಿಸಿಪ್ಲಿನ್ ಇದ್ರೆ ಆ ಡಿಸಿಪ್ಲಿನ್ನು ಅಸಾಧ್ಯವಾದ ಕೆಲಸಗಳನ್ನು ಸಾಧ್ಯ ಮಾಡಿಬಿಡ್ತದೆ. ಜೀವನದಲ್ಲಿ ನಮ್ಮ ಹತ್ರ ಇರೋದು ಒಂದು ದುರ್ಬಲವಾದ ಮನಸ್ಸು, ಆದರೆ ಪೈಪೋಟಿ ಇರೋದು ನೋಡಿದರೆ ಇವರನ್ನೆಲ್ಲ ನಾವು ಮೀರಿಕೊಂಡು ಏನಾದರೂ ಮಾಡಬೇಕು. ಈಗ ಒಬ್ಬ ಹೊಸ ಮನುಷ್ಯ ಹುಟ್ಟಿದ ಅಂತ ಹೇಳಿದರೆ ಅವನು ಸಮೇತ ನಾಳೆ ಶಾಲೆಗೆ ಹೋಗಲೇಬೇಕು, ಏನೋ ಒಂದು ಡಿಗ್ರಿ ಮಾಡಲೇಬೇಕು. ಈ ಪೈಪೋಟಿಯ ಕಾಲದಲ್ಲಿ ಡಾಕ್ಟ್ರು ಇಂಜಿನಿಯರು ಆದರೆ ಒಂದು ಮನೆ ಕಟ್ಟಲೇಬೇಕು, ಒಂದು ಮದುವೆ ಆಗಲೇಬೇಕು, ಒಂದು ಕೆಲಸಕ್ಕೆ ಹೋಗಲೇಬೇಕು. ಅಷ್ಟು ಸುಲಭ ಇದೆಯಾ? ಸುಲಭ ಇದೆಯಾ? ಇದ್ರಲ್ಲಿ ಒಂದೊಂದು ಕೆಲಸವೂ ಬಹಳ ಕಷ್ಟ ಇದೆ. ಒಂದು ಮನೆ ಕಟ್ಟಬೇಕು ಅಂದರೆ ಒಂದು ಸೈಟ್ ತಗೋಬೇಕು. ನೋಡೋಣ, ಒಂದು ಸೈಟ್ ತಗೊಂಡು ತೋರಿಸಿ ನೀವು ಸಿಟಿ ಸೆಂಟರ್ನಲ್ಲಿ. ಇಪ್ಪತ್ತು ಮೂವತ್ತೊಂದು ಸೈಟ್ ತಗೊಂಡು ತೋರಿಸಿ ನೀವು. ಆದರೆ ಈ ಮನುಷ್ಯರೆಲ್ಲ ಇವತ್ತಿಗೂ ಮನೆ ಕಟ್ತಾ ಇದ್ದಾರೆ, ಕಟ್ತಾ ಇಲ್ವ? ಮದುವೆ ಆಗ್ತಾ ಇದ್ದಾರೆ, ಆಗ್ತಾ ಇಲ್ವ? ಎಂ ಬಿ ಬಿ ಎಸ್ಸು ಎಂ ಡಿ ಮಾಡ್ತಾ ಇದ್ದಾರೆ, ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ, ಲಕ್ಷ ಒಂದೂವರೆ ಲಕ್ಷ ಸಂಬಳ ತರ್ತಾ ಇದ್ದಾರೆ, ತರ್ತಾ ಇಲ್ವಾ? ತರ್ತಾ ಇದ್ದಾರೆ. ಆದರೆ ಕೆಲವರೆಲ್ಲ ಅಡ್ಡಾದಿಡ್ಡಿ ರಸ್ತೆಯಿಂದ ಮಾಡ್ತಾ ಇದ್ದಾರೆ, ನೆಟ್ಟಿಗಿರೋ ರಸ್ತೆಯಿಂದ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಏನೋ ಲಂಚ, ಏನೋ ಒಳಗಡೆ ನಂಬರ್ ಟೂ ಬಿಸ್ನೆಸ್ಸು, ಏನೋ ಒಳಸಂಚು, ಕಾನ್ಸ್ಪಿರಸಿ, ನೆಗೆಟಿವ್ ಸೈಡ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಕಷ್ಟಪಟ್ಟು ದುಡಿದ್ರೆ ನ್ಯಾಯವಾಗಿ ನಾವು ಮಾಡ್ತೀನಿ ಅಂತ ಹೇಳಿದ್ರೆ ಅಷ್ಟು ಸುಲಭವಾದ ದಾರಿ ಇಲ್ಲ. ಏನು ಇಲ್ಲದೆ ಇದ್ರೆ ನಮ್ಮ ಹತ್ರ ಏನಿರಬೇಕು ಅಂತ ಹೇಳಿದ್ರೆ ಸರಿಯಾಗಿರ್ತಕ್ಕಂತಹ ಒಂದು ಬಲವಾದ ಮೈಂಡ್ ಇರಬೇಕು. ಬಾಕಿ ಎಲ್ಲ ಬಂಡವಾಳವನ್ನು ಆ ಮೈಂಡ್ ಮಾಡುತ್ತೆ. ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನೋಡಿ, ಸ್ಟೀವ್ ಜಾಬ್ಸ್ ಆಗಲಿ, ಬಿಲ್ ಗೇಟ್ಸ್ ಆಗಲಿ, ನಮ್ಮ ವಿವೇಕಾನಂದರಾಗಲಿ, ಬಹಳ ದೊಡ್ಡ ಹೀರೋಗಳಾದಂತಹ ವಾರ್ ಹೀರೋಗಳು ನೆಪೋಲಿಯನ್ ಬೋನಪಾರ್ಟೆ ಆಗಲಿ, ಹಿಟ್ಲರ್ ಆಗಲಿ, ಯಾರೇ ಆಗಲಿ, ಇವ್ರ ಹತ್ರ ಇದ್ದಿದ್ದು ಬಂಡವಾಳ ಅಂದರೆ ಒಂದು ಬಲವಾದ ಮನಸ್ಸು. ಬೇರೆ ಏನೂ ಇಲ್ಲ ಅವ್ರ ಹತ್ರ ಬಂಡವಾಳ. ಸುಭಾಷ್ ಚಂದ್ರ ಬೋಸ್ ಒಂದು ಬಲವಾದ ಮನಸ್ಸು. ತಮ್ಮದೇ ಆದ ಒಂದು ರೂಪುರೇಷೆಗಳನ್ನು ಒಳಗಡೆ ನಿರ್ಧಾರ ಮಾಡಿಕೊಂಡಿರುವಂತಹ ಮನಸ್ಸುಗಳಿವು. ಆ ಮನಸ್ಸನ್ನು ನಾವು ಒಂದು ಶಕ್ತಿ, ಕುಂಡಲಿನಿ ಶಕ್ತಿ ಅಂತಲೇ ಕರಿತೀವಿ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಅವನದ್ದೇ ಆದ ಕುಂಡಲಿನಿ ಶಕ್ತಿ ಇದೆ. ಆ ಕುಂಡಲಿನಿ ಶಕ್ತಿ ಏನು? ಹೆಚ್ಚಾಗಿ ಅದು ಲೌಕಿಕತೆಯ ಕಡೆಗೆ ಹೋಗ್ತಾ ಇದೆ, ಮೂಲಾಧಾರ ಚಕ್ರದಲ್ಲಿ ಇದೆ ಅಂತ ಹೇಳ್ತೀವಿ. ಅದು ಇರುವುದು ಮೂಲಾಧಾರ ಚಕ್ರದಲ್ಲಿ, ಎಲ್ಲರಿಗೂ ಅದು ಇದೆ. ಮಾತ್ರ ಆ ಮನುಷ್ಯ ಅದನ್ನು ಯಾವ ತರಹ ಉಪಯೋಗಿಸ್ತಾನೆ, ಇಲ್ಲಿ ಡಿಫರ್ ಆಗುತ್ತೆ. ಒಬ್ಬೊಬ್ಬನಿಗೂ ಅವ್ರಿಗೆ ಸಂಸ್ಕಾರಗಳು ಹೇಗೆ ಸಿಗುತ್ತೋ ಆ ತರಹ ಅವರು ಮನಃಶಕ್ತಿಯನ್ನು ಉಪಯೋಗಿಸ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಚಿಕ್ಕ ವಯಸ್ಸಿನಿಂದ ತಂದೆ ತಾಯಿಯಿಂದ, ಅವರ ಪೋಷಕರಿಂದ, ಅವರ ನೆಂಟರಿಂದ, ಅಣ್ಣ ಹಿರಿಯರಿಂದ, ಶಾಲೆಯಿಂದ, ಆ ಶಾಲೆಯಲ್ಲಿರುವಂತಹ ಟೀಚರ್ಸಿಂದ, ಅಲ್ಲಿ ಸಿಗುವ ಸಹವಾಸಗಳಿಂದ, ಆ ಫ್ರೆಂಡ್ ಸರ್ಕಲ್ನಿಂದ ಒಂದು ತರಹ ಅವರಲ್ಲಿ ಸಂಸ್ಕಾರಗಳು ಉತ್ಪತ್ತಿ ಆಗ್ತವೆ. ಈ ಸಂಸ್ಕಾರಗಳು ಅವರನ್ನು ಯಾವ ತರಹ ನಡೆಸ್ಕೊಂಡು ಹೋಗ್ತವೋ ಆ ತರಹ ಅವರ ಮನಸ್ಸು ಆ ದಿಶೆಯಲ್ಲಿ ಸಾಕ್ತದೆ. ಈಗ ತಂದೆನೂ ಕೆಲಸಕ್ಕೆ ಹೋಗ್ತಾರೆ, ತಾಯಿಯೂ ಕೆಲಸಕ್ಕೆ ಹೋಗ್ತಾರೆ. ಆವಾಗ ಮಗುವಿಗೆ ಗೈಡ್ ಮಾಡುವವರು ಯಾರು ಮನೇಲಿ ಇರೋದಿಲ್ಲ. ಒಂದು ಬಾಕ್ಸ್ನಲ್ಲಿ ಏನೋ ಮೂರು ಬ್ಲಡ್ ಸೈಸ್ ಹಾಕಿ ಕೊಟ್ಬಿಡ್ತಾರೆ ಹೋಗು ಸ್ಕೂಲಿಗೆ. ಸ್ಕೂಲಲ್ಲಿ ಹೋದರೆ ಹೋಮ್ವರ್ಕ್ ಮಾಡಿಲ್ಲ ಅಂತ ಅಲ್ಲಿ ಹೊಡಿತಾರೆ. ಮನೆಗೆ ಬಂದರೆ ಸರಿಯಾಗಿ ಓದಲ್ಲ ಅಂತ ಇವರು ಹೊಡಿತಾರೆ.
ಅದು ಮೂರು ಮೂರು ಆರು ಬ್ಲಡ್ ಸೈಜ್ ಸ್ಲೈಸ್ ತಿನ್ಕೊಂಡು ಕಣ್ಣು ಬಿಟ್ಕೊಂಡು ನೋಡ್ಕೊಂಡಿರ್ತದೆ, ಯಾಕೆ ಈ ಪ್ರಪಂಚ ಇಷ್ಟು ಕೆಟ್ಟದಾಗಿದೆ ಅಂತ. ಮಕ್ಕಳು ಮುಂದುವರಿಯಲ್ಲ ಆ ಥರ ಆದರೆ. ಯಾಕೆಂದ್ರೆ ಒಂದು ಗಿಡ ಆದರೂ ಬೆಳಿಬೇಕು ಅಂದರೆ ಅದಕ್ಕೆ ಸರಿಯಾಗಿ ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಅದನ್ನು ಚೆನ್ನಾಗಿ ನೋಡ್ಕೋಬೇಕು. ಇದು ಮನುಷ್ಯನ ಮಗು, ಇದಕ್ಕೆ ಬಹಳ ಕೇರ್ ತಗೋಬೇಕಾಗ್ತದೆ, ಬಹಳ ಕೇರ್ ತಗೋಬೇಕು. ಅದನ್ನು ಸ್ಪೆಷಲಿ ವಿಶೇಷವಾಗಿ ಅದಕ್ಕೆ ಗಮನ ಕೊಡಬೇಕು. ಅದು ಅಳ್ತದೆ ಅಂದರೆ ವಿಚಾರಿಸ್ಬೇಕು, ಯಾಕೆ ಅಳ್ತದೆ, ಏನು ತೊಂದರೆ ಆಗ್ತಾ ಇದೆ. ಅದು ಪ್ರಶ್ನೆಗಳು ಕೇಳ್ತದೆ, ಪ್ರಶ್ನೆಗಳು ಕೇಳಿದಾಗ ಅದಕ್ಕೆ ಸರಿಯಾಗಿ ಉತ್ತರಿಸ್ಬೇಕು. ಏಯ್ ಸುಮ್ಮನೆ ತಲಾಟೆ ಮಾಡಬೇಡ, ಇವ್ರಿಗೆ ಗೊತ್ತಿರಲ್ಲ ಆ ಪ್ರಶ್ನೆದು ಉತ್ತರ, ಅದಕ್ಕೆ ಒಂದು ತಲೆ ಮೇಲೆ ಹೊಡೆದು ಸುಮ್ಮನೆ ಆಗ್ತದೆ. ಆ ಮಕ್ಕಳುಗಳು ಭಾಳ ಚೆನ್ನಾಗಿ ಕೇಳ್ತವೆ, ಈ ದೇವರಿದ್ದಾನೆ ಇದ್ದಾನೆ ಅಂತ ಹೇಳ್ತಾರಲ್ಲ ಡ್ಯಾಡಿ, ಎಲ್ಲಿದ್ದಾನೆ ದೇವರು, ಪ್ರಶ್ನೆ ಕೇಳಲಿಕ್ಕುಂಟು ಮಕ್ಕಳು. ನೀನೆಲ್ಲ ದೊಡ್ಡವನಾದ್ಮೇಲೆ ಅದು ಹೇಳೋದು, ಇವಾಗ ಎತ್ತಬಾರ್ದ ನಿನ್ನ ದೇವ್ರು ಬಿಡಿಸ್ಬಿಡ್ತೀನಿ ಸುಮ್ಮನೆ ಅಂತ. ಅಮ್ಮನ ಹತ್ರ ಕೇಳಿದ್ರೆ ದೇವ್ರಿಗೆ ಗೊತ್ತಿಲ್ಲ ನನಗೆ ದೆವ್ವ ಗೊತ್ತಿದೆ, ಎಲ್ಲಿ ಅಂದ್ರೆ ನಿಮ್ ಡ್ಯಾಡಿನೇ ದೆವ್ವ ಅಂತ. ಮಕ್ಕಳಿಗೆ ಸರಿಯಾಗಿ ನಾವು ಗೈಡೆನ್ಸ್ ಕೊಡೋದಿಲ್ಲ, ಸಂಸ್ಕಾರ ಕೊಡೋದಿಲ್ಲ, ಹಾಗಾಗಿ ಮಕ್ಕಳ ಮನಸ್ಸು ಸರಿಯಾಗಿ ಬೆಳೆಯುವುದಿಲ್ಲ. ಅಲ್ಲಿ ಹಾಗಲ್ಲ, ಈ ಮಹಾಪುರುಷರು ಅಂತ ಯಾರನ್ನು ನಾವು ಗುರುತಿಸ್ತೀವಿ ಇವರಿಗೆಲ್ಲ ಒಳ್ಳೆ ಸಂಸ್ಕಾರಗಳು ಸಿಕ್ಕಿರ್ತವೆ. ವಿವೇಕಾನಂದರು ಸುಮ್ಮನೆ ವಿವೇಕಾನಂದರು ಆಗುವುದಿಲ್ಲ, ಆದರೆ ಹಿಂದೆ ಬಹಳ ಮನಸ್ಸುಗಳ ದುಡಿಮೆ ಇರ್ತದೆ. ರಾಮಕೃಷ್ಣ ಪರಮಹಂಸರು ಸರಿಯಾಗಿರ್ತಕ್ಕಂತಹ ಒಂದು ವಿದ್ಯೆಯನ್ನು ಕೊಟ್ಟು ಅವರಿಗೆ, ಇದು ನಮ್ಮ ಸನಾತನ ಧರ್ಮ, ಇದು ನಿಜವಾದ ಧರ್ಮ, ಇದೀ ತರಹ ಇದೆ, ಇದು ನಮ್ಮ ಆದಿ ಗ್ರಂಥಗಳು, ವೇದಗಳು, ಉಪನಿಷತ್ತುಗಳು, ಅವುಗಳ ಸಾರಾಂಶ. ಏನು ಸಂಸ್ಕಾರಗಳು ಚಿಕ್ಕ ವಯಸ್ಸಿನಲ್ಲಿ ಸಿಗ್ತಾ ಹೋಯ್ತು ಅದನ್ನು ಅವ್ರು ಅಳವಡಿಸ್ಕೊಂಡ್ರು, ಅಳವಡಿಸ್ಕೊಂಡು ಚೆನ್ನಾಗಿ ಬೆಳೆದ್ಬಿಟ್ರು. ಅದೇ ಹಿಟ್ಲರಿಗೆ, ಅವನ ಹತ್ರನೂ ಒಂದು ಬಲವಾದ ಮನಸ್ಸಿದೆ, ಆದರೆ ಆ ಮೂಲಾಧಾರದಲ್ಲಿದ್ದ ಶಕ್ತಿ ನೆಗೆಟಿವ್ ಆಗಿ ಬೆಳೆದ್ರು, ಋಣಾತ್ಮಕವಾಗಿ ಬೆಳೀತು, ಈ ಥರ ಧನಾತ್ಮಕವಾಗಿ ಬೆಳೀಲಿಲ್ಲ. ಅಧಿಕಾರ ಬೇಕು, ಅದಕ್ಕೋಸ್ಕರ ಸರ್ವಾಧಿಕಾರಿ ಆಗಬೇಕು, ಅಡ್ಡ ಬಂದವರನ್ನೆಲ್ಲ ಕೊಲ್ಲು. 80-90 ಲಕ್ಷ ಜನರನ್ನು ಕೊಂದಾಕ್ಬಿಟ್ಟ ಅವನು ಹಿಟ್ಲರು 2 ವರ್ಲ್ಡ್ ವಾರ್ಸಲ್ಲಿ. ಅದು ಮನಸ್ಸೇ ಕೊನೆಗೆ ಆತ್ಮಹತ್ಯೆ ಮಾಡ, ಬಾಯೊಳಗೆ ಪಿಸ್ತೂಲ್ ಇಟ್ಕೊಂಡು ಆರಿಸ್ಕೊಂಡು, ಯಾಕೆಂದ್ರೆ ಇನ್ನು ನಾಳೆ ಅರೆಸ್ಟ್ ಆಗ್ತಾನೆ, ಎಲ್ಲರೂ ಹಿಡಿದು ಗಲ್ಲಿಗೆ ಹಾಕ್ತಾರೆ ಅಥವಾ ಎಲೆಕ್ಟ್ರಿಕ್ಯೂಷನ್ ಮಾಡ್ತಾರೆ, ಅವಮಾನ ಆಗ್ತದೆ. ಎಲ್ಲರೆದುರಿಗೆ ಅವಮಾನ ಆಗೋದಕ್ಕಿಂತ ನಾನೇ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಮಾಡ್ಕೊಂಡ್ಬಿಟ್ಟ. ಅದು ಒಂದು ಮನಸ್ಸೇ, ಬಹಳ ಬಲವಾದ ಮನಸ್ಸು. ಈ ವಿಲೇನ್ ಆಗ್ಲಿಕ್ಕೂ ಒಂದು ಬಲವಾದ ಮನಸ್ಸು ಬೇಕು, ಹೀರೋ ಆಗ್ಲಿಕ್ಕೂ ಒಂದು ಬಲವಾದ ಮನಸ್ಸು ಬೇಕು. ಆ ವಿಲನ್ ಹತ್ರ ಇರೋದು ನೆಗೆಟಿವ್ ಮನಸ್ಸು, ಹೀರೋ ಹತ್ರ ಇರೋದು ಪಾಸಿಟಿವ್ ಮನಸ್ಸು, ಅಷ್ಟೇ ವ್ಯತ್ಯಾಸ. ಈಗ ನಮಗೆಲ್ಲ ಏನಾಗಬೇಕು, ಹೀರೋ ಆಗ್ಬೇಕು, ಕನಿಷ್ಠ ಹೀರೋಯಿನ್ಸ್ ಆಗ್ಬೇಕು. ನೀವು ಹೀರೋ ಅಲ್ಲ, ನೀವಿರೋ ಆದ್ರೆ ನಮ್ಮ ಹುಡುಗರೆಲ್ಲ ಹೋಗ್ಬೇಕು. ನಾವು ಪಾಸಿಟಿವ್ ಆಗಿ ಬೆಳಿಬೇಕು, ಧನಾತ್ಮಕವಾಗಿ ಬೆಳಿಬೇಕು. ಬೆಳಿಬೇಕು ಅಂತ ಹೇಳಿದ್ರೆ ಈ ಮನಸ್ಸಿಗೆ ಸರಿಯಾದ ಸಂಸ್ಕಾರಗಳನ್ನು ಕೊಡಬೇಕು, ಕಲ್ಚರ್ ಮಾಡಬೇಕು, ಅದನ್ನು ಸರಿಯಾಗಿ ಬೆಳೆಸಬೇಕು. ಕಲ್ಚರಿಂಗ್ ಅದು. ಈಗ ನಾವು ಇದು ಯೋಗ ಅನ್ನೋದೇನಿದೆ, ಇದು ಒಂದು ಕಲ್ಚರಿಂಗ್, ಅಷ್ಟಾಂಗ ವಿನ್ಯಾಸ ಇದೆ ಇದಕ್ಕೆ. ಹೇಗೆ ಹೇಗೆ ಮನಸ್ಸನ್ನು ಕಲ್ಚರ್ ಮಾಡಬೇಕು, ಮನಸ್ಸನ್ನು ಬೆಳೆಸ್ಬೇಕೀಗ, ಹೇಗೆ ಬೆಳೆಸ್ಬೇಕು ಗೊತ್ತಿರೋದು.